ಪೇಪರಲ್ಲಿ ಬರ್ಕೊತೀವ ಆಯ್ತಲ್ಲ, ಅದನ್ನು ಕನಿಷ್ಠ ಒಂದು 20 ವರ್ಷ ಜೋಪಾನವಾಗಿ ಇಟ್ಕೋಬೇಕು. ಅದು ಮೊದಲನೇ ಕಂಡೀಷನ್, ಬಹಳ ಇಂಪಾರ್ಟೆಂಟ್ ಆಯ್ತಲ್ಲ. ಇದನ್ನ ಸೈಕೋಮೆಟ್ರಿಕ್ ಅನಾಲಿಸಿಸ್ ಅಂತ ಕರೀತೀವಿ ಆಯ್ತಲ್ಲ. ಈ ಸೈಕೋಮೆಟ್ರಿಕ್ ಅನಾಲಿಸಿಸ್ ಬೇರೆಯವ್ರಿಗೆ ಒಬ್ಬೊಬ್ಬರಿಗೆ ನಾನು ಮಾಡಿದ್ರೆ ಒಬ್ಬರು 50,000 ರೂಪಾಯಿ ಫೀಸ್ ತಗೋತೀವಿ ಆಯ್ತಲ್ಲ. ನೀವೇನು ಎದುಕೋಬೇಡಿ, ನಿಮ್ಮ ಹತ್ರ ಫೀಸ್ ತಗೋಳ ಆಯ್ತಲ್ಲ. ಸೊ ನಮ್ಮ ಡಾಕ್ಟರ್ ಹೇಳಿದ್ರು ಫ್ರೀಯಾಗಿ ಮಾಡಿ ಅಂತ. ಓಕೆ ಫೈನ್, ಬಟ್ 20 ವರ್ಷ ಮಿನಿಮಮ್ ಇಟ್ಕೊಂಡು ಬರ್ತೀವಿ ಕಾಗದನ. ಯಾಕೆಂದ್ರೆ ಕಾಗದದಲ್ಲಿ ಏನ್ ಬರುತ್ತೆ ಅದೆಲ್ಲ ನಿಮ್ದೇ, ನಂದಲ್ಲ ನಂದಲ್ಲ, ನೀವು ಬರ್ಕೋತೀವಿ. ಅದರಿಂದ ಅದು ಬಹಳ ಇಂಪಾರ್ಟೆಂಟ್. ಓಕೆ ಫೈನ್, ಏನಪ್ಪ ಬರ್ಕೋತೀವಿ, ಒಂದು ಕೆಲವು ಪ್ರಶ್ನೆ ಕೇಳ್ತೀನಿ, ಬಹಳ ಸಿಂಪಲ್ ಪ್ರಶ್ನೆ ಆಯ್ತಲ್ಲ. ಅದಕ್ಕೆ ಇಷ್ಟಿಷ್ಟು ಅಂತ ಉತ್ತರ ಏನು ನನ್ಗೆ ಬೇಕಾಗಿಲ್ಲ. ನನ್ಗೆ ಬೇಕಾಗಿರೋ ಉತ್ತರ ಏನು, ಒಂದು ಪದ, ಒಂದು ವರ್ಡ್ ಅಥವಾ ಒಂದು ಸೆಂಟೆನ್ಸ್ ಮ್ಯಾಕ್ಸಿಮಮ್ ಅಂದರೆ ಒಂದು 3-4 ಪದ ಅಷ್ಟೇ. ಅದಕ್ಕಿಂತ ಜಾಸ್ತಿ ಬಗೆಯಕ್ಕೆ ಹೋಗ್ಬೇಡಿ ಆಯ್ತಲ್ಲ. ಕ್ವಶನ್ ನಂಬರ್ ಹಾಕಿ, ಕ್ವಶನ್ ಏನು ಬಗೆಬೇಡಿ, ಆನ್ಸರ್ ಮಾತ್ರ ಬಗ್ಗೆ ಆಯ್ತಲ್ಲ. ಯಾವ್ದಾದ್ರು ಪುಸ್ತಕ ಇಲ್ಲ ಮಸ್ತ್ ಅಂತ ಬರ್ಬೋದು ಫೈಂಟ. ಏನಪ್ಪ ಮೊದಲನೇ ಪ್ರಶ್ನೆ, ಭಾಳ ಸಿಂಪಲ್. ನಿಮಗೆ ತುಂಬ 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 ಇಷ್ಟವಾದಂಥ ಒಂದು ಪ್ರಾಣಿ ಹೆಸರು ಬರ್ಬೋದು ಸರ್. ಪ್ರಾಣಿ, ಪ್ರಾಣಿ ನಿಮ್ಗೆ ಇಷ್ಟವಾದಂಥ ಪ್ರಾಣಿ, ತುಂಬ ಇಷ್ಟವಾದಂಥ ಪ್ರಾಣಿ ಆಯ್ತಲ್ಲ. ಅಂದರೆ ಯಾವುದೇ ಕಾರಣಕ್ಕೂ ಪಕ್ಷಿ ಹೆಸರು ಬರಬೇಡಿ. ನಾನು ಹೇಳಿದ್ದು ಪ್ರಾಣಿ, ಪ್ರಾಣಿ ಅಂದರೆ 4 ಕಾಲ ಮೇಲೆ ನಡೆಯುತ್ತೆ ಆಯ್ತಾ. ಫೈನ್, ಆಯ್ತು, ಒಂದು ಸ್ವಲ್ಪ ಜಾಗ ಬಿಟ್ಬಿಡಿ. ಎರಡನೇ ಪ್ರಶ್ನೆ, ಸೆಕೆಂಡ್ ಕ್ವಶನ್, ಏನಪ್ಪ ಅಂದರೆ ನಿಮ್ಗೆ ಇಷ್ಟವಾದಂಥ ಪ್ರಾಣಿ ಹೆಸರು ಬರ್ತಿದ್ದೀರ, ಅದನ್ನು ಬಿಟ್ಟು ಇನ್ಯಾವ ಪ್ರಾಣಿ ತುಂಬ ಇಷ್ಟ, ಅದೇ ಹೆಸರು ಬರ್ತದೆ. ಫಸ್ಟ್ ಫೇವ್ರೇಟ್ ಅನಿಮಲ್ಲು, ಅದಾದಮೇಲೆ ಸೆಕೆಂಡ್ ಫೇವ್ರೇಟ್ ಅನಿಮಲ್ ಅಷ್ಟೇ ಆಯ್ತಾ. ನಿಮ್ಮ ಮೂರನೇ ಪ್ರಶ್ನೆ ಏನಪ್ಪ ಅಂದರೆ ಈ ಎರಡು ಪ್ರಾಣಿ ಬಿಟ್ಬಿಟ್ಟು ಇನ್ಯಾವ ಪ್ರಾಣಿ ನಿಮ್ಗೆ ತುಂಬ ಇಷ್ಟ, ಅದ ಥರ್ಡ್ ಫೇವ್ರೇಟ್ ಆಯ್ತಾ. ಬರ್ಕೊಂಡ್ವ ಅಷ್ಟೇ, 3 ಪ್ರಶ್ನೆ ಆಗುತ್ತೆ. ಈಗ ಭಾಳ ಇಂಪಾರ್ಟೆಂಟ್ ಇರೋದು ಇವಾಗ ಪ್ರಾಣಿ ಹೆಸರೇನೋ ಬರ್ದಿದ್ದೀವಿ, ಆದರೆ ಆ ಪ್ರಾಣಿ ಯಾಕೆ ನಿಮ್ಗೆ ಇಷ್ಟ ಯಾಕೆ ಬಿದ್ದೀಯಲ್ಲ, ಮೂರು ಕಾರಣ ಬರುತ್ತೆ. ಏನೋ ಬರ್ದಿದ್ರೆ ನಾಯಿ ಕೋತಿ ಕತ್ತೆ ಏನಾದರೂ ಬರ್ದಿದ್ವಿ, ಅದು ಯಾಕೆ ಇಷ್ಟ ನಿಮಗೆ, 3 ಕಾರಣ ಬರುತ್ತೆ. 3 reasons ಅಷ್ಟೇ, ಪ್ರತಿಯೊಂದಕ್ಕೂ 3 ಕಾರಣ. ಒಂದೊಂದಕ್ಕೆ 20 ಸೆಕೆಂಡ್, ಟೋಟಲ್ 1 ನಿಮಿಷ ಟೈಮ್ ಅಷ್ಟೇ, ಜಾಸ್ತಿ ಟೈಮ್, 1 ನಿಮಿಷ ಟೈಮ್. ಪಿ ಯು ಸಿ ಎಕ್ಸಾಮ್ ಇಷ್ಟು ಓಕೆ ಫೈನ್. ಈಗ 4 ಪ್ರಶ್ನೆ ಬಹಳ ಸಿಂಪಲ್, ಏನಪ್ಪ ಅಂತಂದ್ರೆ ಸಮುದ್ರ ನೋಡಿದ್ದೀವಲ್ವ ಎಲ್ಲಾರು ನೋಡಿ, ಸಿನಿಮಾದಲ್ಲಾದ್ರೂ ನೋಡಿರ್ತೀವಿ. ಸಮುದ್ರ ನೋಡಿದ್ರೆ ನಿಮ್ಗೆ ಏನನ್ಸುತ್ತೆ, ಏನೋ ಅನ್ಸುತ್ತೆ, ಏನ್ ಅನ್ಸುತ್ತೆ, ಒಂದು ಪದ ಬರೋದು ಅಷ್ಟೇ. ಸಮುದ್ರ ನೋಡಿದ್ರೆ ನಿಮ್ಗೆ ಏನನ್ಸುತ್ತೆ, ಒಂದು ಪದ ಅಥವಾ ಒಂದು ಸೆಂಟೆನ್ಸ್ ಆಯ್ತಾ. 5 ಪ್ರಶ್ನೆ, ಗೋಡೆ ಗೋಡೆ ನೋಡಿದ್ರೆ ಯಾವ ಗೋಡೆ ಅಂತ ಎಲ್ಲ ಕೇಳ್ಬೇಡಿ, ಕಾಂಪೌಂಡ್ ಗೋಡೆನಾ, ಕೋಟೆ ಗೋಡೆನಾ, ಮನೆ ಯಾವುದೋ ಗೋಡೆ. ಗೋಡೆ ನೋಡಿದ್ರೆ ನಿಮ್ಗೆ ಏನನ್ಸುತ್ತೆ, ಏನೋ ಅನ್ಸುತ್ತೆ, ಏನನ್ಸುತ್ತೆ, ಒಂದು ಪದ ಬರ್ಬೇಕು, ಏನದು ಹೇಳ್ಬಾರ್ದಷ್ಟೇ. ಭಾಳ ಇಂಪಾರ್ಟೆಂಟ್ ಇನ್ನೊಂದು, ಈ ಪೇಪರ್ ಇದೆಯಲ್ಲ ನಿಮ್ಮನ್ನ ಬಿಟ್ಟು ನನ್ನನ್ನು ಬಿಟ್ಟು ಇನ್ಯಾರಿಗೂ ಗೊತ್ತಾಗಬಾರ್ದು, ನಿಮ್ಮ ಹೆಂಡತಿಗೂ ಗೊತ್ತಾಗಬಾರ್ದು, ನಿಮ್ಮ ಮಕ್ಕಳಿಗೂ ಗೊತ್ತಾಗಬಾರ್ದು ಆಯ್ತಲ್ಲ. ಅದು ಭಾಳ ಇಂಪಾರ್ಟೆಂಟ್. ಓಕೆ ಆಯ್ತಾ, ಓಕೆ ಫೈನ್. ಗೋಡೆ ನೋಡಿದ್ರೆ ಏನಿಸುತ್ತೆ ಆಯ್ತಾ. 6 ಪ್ರಶ್ನೆ ಆಯ್ತಾ. 6 ಪ್ರಶ್ನೆ ಏನಪ್ಪ ಅಂತಂದ್ರೆ ಈ ಹಾಟ್ ಡ್ರಿಂಕ್ಸ್, ಹಾಟ್ ಡ್ರಿಂಕ್ಸ್ ಅಂದ್ರೆ ಏನೇನು ಕಲ್ಪನೆ ಮಾಡ್ಕೊಬೇಡಿ, ಹಾಲು ಕಾಫಿ ಟೀ, ಈ 3 ಯಾವ್ದಾದ್ರು ಒಂದು ಕುಡಿದಾಗ ನಿಮ್ಗೆ ಏನಿಸುತ್ತೆ, ಏನೋ ಅನ್ಸುತ್ತೆ, ಏನನ್ಸುತ್ತೆ, ಒಂದು ಪದ ಬರ್ಬೋದು. 3 ಯಾವ್ದು, 3 ಯಾವ್ದೋ ಒಂದು, 3 ಕುಡಿಬೇಡಿ, ಅದೇ ಒಂದು ಕುಡಿದಾಗ ನಿಮ್ಗೆ ಏನಿಸುತ್ತೆ, ಏನೋ ಅನ್ಸುತ್ತೆ, ಏನನ್ಸುತ್ತೆ, ಬಳಸಿ ಆಯ್ತಾ. 6 ಈಗ 7 ಕ್ವಶನ್, ಈಗ ಬಹಳ ಸಿಂಪಲ್, ಸುಮ್ಮನೆ ಕಲ್ಪನೆ ಮಾಡ್ಕೊಳ್ಳಿ. ಮಂಡ್ಯದಲ್ಲಿ ಕಾಡು ಎಲ್ಲಿದೆ, ಕಾಡು ಇಲ್ಲ, ಓಕೆ ಬಿಡಿ ಆಯ್ತಲ್ಲ. ಕಾಡು ಸುಮ್ಮನೆ ಕಲ್ಪನೆ ಮಾಡ್ಕೊಳ್ಳಿ, ಕಾಡು ದೊಡ್ಡ ಕಾಡು, ಕಾಡೊಳಗೆ ಹೋಗಿದ್ದೀವಿ, ದಾರಿ ತಪ್ಪೋಗಿದ್ದೀವಿ, ದಾರಿ ತಪ್ಪಿಕೊಂಡು ಅಲ್ಲಿ ಇಲ್ಲಿ ಓಡಾಡ್ತಿದ್ದೀವಿ. ನಾನು ಪ್ರತಿ ಪದನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ನೀವು ಅಲ್ಲಿ ಇಲ್ಲಿ ಓಡಾಡ್ತಿದ್ದೀವಿ, ಅಲ್ಲೆಲ್ಲ ದೂರದಲ್ಲಿ ಬೆಳಕು ಕಾಣುತ್ತೆ, ನೀವು ಬೆಳಕಿನ ಕಡೆಗೆ ಓಡೋಗ್ತದೆ, ಬೆಳಕಿನ ಕಡೆಗೆ ಓಡೋದಾಗ ಅಲ್ಲೊಂದು ಗುಡಿಸ್ತೀವಿ. ನೀವೇನು ಮಾಡ್ತೀವಿ, ಆ ಗುಡಿಸಲು ಸುತ್ತ ಒಂದು ಗೌಂಡ್ ಬರ್ತೀವಿ, ಒಂದು ಗೌಂಡ್ ಗೌಂಡ್ ಬಂದ್ಬಿಟ್ಟು ಈ ಬಾಗಿಲು ಮುಂದೆ ನಿಂತ್ಕೋತೀವಿ
ಈಗ ಪ್ರಶ್ನೆ ಏನಪ್ಪ ಅಂದ್ರೆ ಆ ಬಾಗಿಲು ಗುಡಿಸಲು ಬಾಗಿಲು ತೆಗೆದಿದ್ಯಾ ಅಥವಾ ಮುಚ್ಚಿದ್ಯಾ? ನನಗೆ ಗೊತ್ತಿಲ್ಲ. ತೆಗೆದಿದ್ರೆ ತೆಗೆದಿದೆ ಅಂತ ಬರೀ, ಮುಚ್ಚಿದ್ರೆ ಮುಚ್ಚಿದೆ ಅಂತ ಅಷ್ಟೇ. ಬಹಳ ಸಿಂಪಲ್ ಹೇಳಿ, ಓಪನ್ ಕ್ಲೋಸ್. ಈ ನಮ್ಮ ಕರ್ನಾಟಕದಲ್ಲಿ ಬೇರೆ ಯಾವುದೇ ಜಿಲ್ಲೆ ಕಂಪೇರ್ ಮಾಡಿದ್ರೆ ಮಂಡ್ಯ ಜಿಲ್ಲೆಯವರಿಗೆ ಸ್ವಲ್ಪ ಇಂಗ್ಲೀಷ್ ಬಳಸೋದು ಸ್ವಲ್ಪ ಜಾಸ್ತಿ ಆಸೆ. ಆ ತಪ್ಪು ಸರಿಯ ಮಕ್ಕಳನ್ನು ಬಳಸ್ಬೇಕು. ಹಂಗೆ ಸರಿ ಆಯ್ತಾ? ಆಯ್ತು, ಏಳನೇ ಪ್ರಶ್ನೆ ಆಯ್ತಾ? ಈಗ ಎಂಟನೇ ಪ್ರಶ್ನೆ. ಈಗ ಅದು ಸುತ್ತ ರೌಂಡ್ ಬಂದ್ರಲ್ಲ ಗುಡಿಸಲು ಸುತ್ತ, ಅದಕ್ಕೆಲ್ಲ ಕಿಟಕಿ ಇತ್ತಾ? ಇದ್ರೆ ಎಷ್ಟಿತ್ತು ಅಂತ ಬರ್ಬೋದು, ಇಲ್ಲ ಅಂದ್ರೆ ಇಲ್ಲ ಅಂತ ಬರ್ಬೋದು ಅಷ್ಟೇ. ಇದ್ರೆ ಎಷ್ಟು ಕಿಟಕಿ ಇತ್ತು ಅಂತ ಬರ್ಬೋದು, ಇಲ್ಲ ಅಂದ್ರೆ ಇಲ್ಲ ಅಂತ ಬರ್ಬೋದು. ನಿಮ್ದಪ್ಪ ಗುಡಿಸ್ಲು ನಂದ ಏನಿಲ್ಲ, ಇದ್ರೆ ಬರೀ ಇಲ್ಲ ಇಲ್ಲ ಅಷ್ಟೇ. ಆಯ್ತಾ? ಓಕೆ ಫೈನ್. ಮತ್ತೆ ಒಂಬತ್ತನೇ ಪ್ರಶ್ನೆ. ಒಂಬತ್ತ ಈಗ ಒಂಬತ್ತು ಒಂಬತ್ತನೇ ಪ್ರಶ್ನೆ ಏನಪ್ಪ ಅಂತಂದ್ರೆ, ಈಗ ಬಾಗ್ ಗುಡಿಸ್ಲು ಒಳಗೆ ಹೋಗ್ತೀವಿ, ಬಾಗಲ್ ತೆಗೆದಿದ್ರೆ ಹಂಗೆ ಹೋಗ್ತೀವಿ, ಮುಚ್ಚಿದ್ರೆ ತೆಗೆದ್ಬಿಟ್ಟು ಹೋಗ್ತೀವಿ, ಬಟ್ಟೆ ಒಳಗೆ ಹೋಗ್ತೀವಿ. ಒಳಗೆ ಹೋದಾಗ ಈ ಥರದ ಟೇಬಲ್, ಟೇಬಲ್ ಮೇಲೆ ಒಂದು ದೊಡ್ಡ ಪೆಟ್ಟಿಗೆ. ಎಂಥ ಪೆಟ್ಟಿಗೆಯಪ್ಪ ಅಂತಂದ್ರೆ ನಾಗವಲ್ಲಿ ಪೆಟ್ಟಿಗೆ, ಪೆಟ್ಟಿಗೆ ಇದೆ. ಆಯ್ತಲ್ಲ ಸರಿ, ನೀವು ನೋಡ್ತೀವಿ ನೋಡ್ತೀವಿ, ಬಾ ಬೀಗನೇ ಹಾಕಿಲ್ಲ ಅದಕ್ಕೆ, ಬಗ್ಗೆ ಚಿಲ್ಕ ಹಾಕಿದೆ, ಇಲ್ಲ ಏನು ಇರ್ಬೋದು ಪೆಟ್ಟಿಗೆಯಲ್ಲಿ ನೋಡೋ ಕುತೂಹಲ ಅಲ್ವಾ? ಸರಿ, ಏನು ಮಾಡ್ತೀವಿ, ಪೆಟ್ಟಿಗೆ ಹೋಗಿ ಚಿಲ್ಕ ಇಟ್ಕೋತೀವಿ, ಆಚೆ ಏನೋ ಶಬ್ದ ಕೇಳಿಸುತ್ತೆ, ಆಚೆ ಹೋಗಿ ನೋಡ್ತೀವಿ, ಆಚೆ ಬಾಗಿಲಿಂದ ಆ ಕಡೆ ಈ ಕಡೆ ಯಾವ ಇಲ್ಲ. ಸರಿ, ಮತ್ತೆ ಒಳಗೆ ಬರ್ತೀವಿ, ಮತ್ತೆ ಶಬ್ದ, ಮತ್ತೆ ಆಚೆ ಹೋಗಿ ನೋಡ್ತೀವಿ, ಯಾವಿಲ್ಲ. ಏನಾದರೂ ಇಲ್ಲಿ ಯಾವಾಗಲಿ ಬಿಟ್ಟು ಪೆಟ್ಟಿಗೆ ಬಾಗಿಲು ತೆಗಿತೀವಿ. ಎಂಥ ಆಶ್ಚರ್ಯ ಆಗುತ್ತಪ್ಪ ಅಂದ್ರೆ ಪೆಟ್ಟಿಗೆ ತುಂಬ ಇಷ್ಟಿಷ್ಟು ದಪ್ಪ, ಮಜ್ಜಿಗಾಯಿ ಅವು ಪೆಟ್ಟಿಗೆ ನಮ್ಗೆ ಯಾಕೆ ಚಿಂತೆ? ಈಗ ಪ್ರಶ್ನೆ ಏನಪ್ಪ ಅಂದ್ರೆ, ನೀವೇನ್ ಮಾಡ್ತೀವಿ, ಒಜ್ಜೆ ತಗೊಂಡು ಹೋಗ್ತೀರ ಮನೆಗೆ, ಅದೇ ಬಿಟ್ಟು ಹೋಗ್ತೀರಾ? ಏನ್ ಮಾಡಿ ನೀವು, ತಗೊಂಡು ಹೋಗಂಗಿದ್ರೆ ತಗೊಂಡು ಹೋಗ್ತೀನಿ ಅಂತ ಬಂದ್ರೆ ಬಿಟ್ಟು ಹೋಗ್ತೀನಿ ಅಂದ್ರೆ ಬಿಟ್ಟು ಹೋಗ್ತೀವಿ ಅಷ್ಟೇ. ಹಾಯ್ ಬರ್ತೀಯಾ? ಬರ್ತೀಯ ಬಾ, ಬಾ ಬಂದ್ಬಿಡು. ಏನ್ ಬರ್ತೀರಿ? ತಗೊಂಡು ಹೋಗ್ತೀರಾ ಬಿಟ್ಟು ಹೋಗ್ತೀರಾ? ಎರಡು ಬರೀರಿ. ಆಯ್ತಾ ಫೈನ್. ಅದಾದ್ಮೇಲೆ ಏನಾಯ್ತಪ್ಪ ಅಂದ್ರೆ, ಬಹಳ ಇಂಪಾರ್ಟೆಂಟ್, ಆ ಪೆಟ್ಟಿಗೆ ಪಕ್ಕ ಕೀ, ಒಂದಷ್ಟು ಕೀ ಬಂಚ್. ನಾನಿದೆ ಅಂತ ಹೇಳ್ತಾ ಇದ್ದೀನಿ, ಇದೆಯೋ ಇಲ್ಲ ನನಗೆ ಗೊತ್ತಿಲ್ಲ. ಇದ್ರೆ ಎಷ್ಟು ಕೀ ಇದೆ ಅಂತ ಬರೀರಿ, ಇಲ್ಲ ಅಂದ್ರೆ ಕೀ ಇಲ್ಲ ಅಂತ ಬರೀರಿ ಅಷ್ಟೇ. ಕೀ ಇದ್ರೆ ಎಷ್ಟು ಅಂತ ಬರ್ಬೋದು, ಇಲ್ಲದ್ರೆ ಇಲ್ಲ ಅಂತ ಬರ್ಬೋದು. ಫಿನಿಶ್ ಆಗುತ್ತಾ? ಅದಾದ್ಮೇಲೆ ಏನ್ ಮಾಡ್ತೀರಪ್ಪ ನೀವು, ಆಚೆಗೆ ಬರ್ತೀರಿ, ಗುಡಿಸಲಿಂದ ಆಚೆಗೆ ಬರ್ತೀರಿ, ಬಲಗಡೆ ನೋಡ್ತೀವಿ ಅಲ್ಲೊಂದು ದೊಡ್ಡ ನದಿ ಹರಿತಾರೆ, ದೊಡ್ಡ ನದಿ, ನದಿ ಮೇಲೊಂದು ಸೇತುವೆ, ನದಿ ಕಾಡು ಕಾಡಲ್ ನದಿ, ನದಿ ಮೇಲೊಂದು ಸೇತುವೆ. ರಿಪೀಟ್ ಮಾಡ್ತಾ ಇದ್ದೀನಿ, ಕಾಡು ಕಾಡಲ್ ನದಿ, ನದಿ ಮೇಲೊಂದು ಸೇತುವೆ. ಎಂತ ಸೇತುವೆ ಅದು? ಸೇತುವೆ ಎಷ್ಟು ತಗೊಂಡಿದೆಲ್ಲ, ಕಬ್ಬಿಣದ್ದು ಇರುತ್ತೆ, ಹಗ್ಗದ್ದು ಇರುತ್ತೆ, ಕಾಂಕ್ರೀಟ್ ಇರುತ್ತೆ, ಮರದ್ದು ಇರುತ್ತೆ, ಎಷ್ಟೊಂದು ಇರುತ್ತೆ. ಯಾವ ಸೇತುವೆ ಬರೀ ಒಂದು, ಯಾವ ಒಂದು ಬರೀ. ಆಯ್ತಾ? ಇಲ್ಲಿ ಎಡಗಡೆ ನೋಡ್ತೀವಿ ಅಲ್ಲೊಂದು ಕುದುರೆ ಮೇಯ್ತಾ ಇದೆ, ಕುದುರೆ ಗೋತಲ್ಲ ಗೋಡ, ಕುದುರೆ ಮೇಯ್ತಾ ಇದೆ. ಈ ಪ್ರಶ್ನೆ ಏನಪ್ಪ ಅಂದ್ರೆ, ಆ ಕುದುರೆ ಬಣ್ಣ ಯಾವುದು? ವಾಟ್ ಇಸ್ ದಿ ಕಲರ್ ಆಫ್ ದಿ ಹಾರ್ಸ್? ಕುದುರೆ ಯಾವ ಬಣ್ಣದ್ದು ಅದಷ್ಟು ಬರ್ಬೋದು. ನೆಕ್ಸ್ಟ್ ಪ್ರಶ್ನೆ, ನೀವು ಆ ಕಡೆ ಕುದುರೆ ಈ ಕಡೆ ನದಿ ಎರಡು ನೋಡ್ತಾ ಇದ್ದೀವಿ, ಇದ್ದಕ್ಕಿದ್ದಂಗೆ ಜೋರಾಗಿ ಗಾಳಿ ಬೀಸಕ್ಕೆ ಶುರು. ಎಂಥ ಗಾಳಿ ಅಂದರೆ ಒಂದು 50 ಜನ ಜೊತೆಗಿದ್ದು ಒಟ್ಟಿಗೆ ಇಟ್ಕೊಂಡು ಹೋಗೋದು, ಅಂಥ ದೊಡ್ಡ ಗಾಳಿ. ಅದು ಜೊತೆಗೆ ಮಳೆ, ಮಳೆ ಎಂಥದ್ದಪ್ಪ ಅಂದರೆ ಆಲಿಕಲ್ ಮಳೆ, ಒಂದೊಂದು ಇಷ್ಟಿಷ್ಟು ತಪ್ಪ ಬೀಳ್ತಾ ಇದೆ ಆಲಿಕಲ್. ಈಗ ನೀವೇನಪ್ಪ ಮಾಡ್ತೀವಿ, ಮೂಗು ದಾವಿ ಇದೆ ನಿಮಗೆ, ಒಂದು ಮನೆ ಗುಡಿಸ್ಲು ಒಳಗಡೆ ಹೋಗಿ ಕೂತ್ಕೋಬೋದು, ಎರಡು ಆ ಸೇತುವೆ ಕೆಳಗಡೆ ಹೋಗಿ ನಿಂತ್ಕೋಬೋದು, ಮೂರು ಆ ಕುದುರೆ ಹತ್ತಿ ದೂರ ಎಲ್ಲ ಹೋಗ್ತದೆ. ನೀವೇನ್ ಮಾಡ್ತೀವಿ ಯಾವ ಒಂದು, ಗುಡಿಸಲು ಒಳಗಡೆ ಹೋಗ್ತೀರಾ ಅಥವಾ ಸೇತುವೆ ಕೆಳಗಡೆ ನಿಂತ್ಕೋತೀರಾ ಅಥವಾ ಕುದುರೆ ಹತ್ತಿ ದೂರ ಹೋಗ್ತೀರಾ? ಎಷ್ಟು ಕ್ವಶನ್ ಆಯ್ತು ಸರ್? 13 ಬೇಡ ನಂಬರ್ ಸರಿ ಇಲ್ಲ, ಓಕೆ ಇನ್ನೊಂದು ಬಂದ್ ಸರ್. ಲಾಸ್ಟ್ ಕ್ವಶನ್, ವೆರಿ ವೆರಿ ಇಂಪಾರ್ಟೆಂಟ್. ಇದೇನಪ್ಪ ಅಂತಂದ್ರೆ, ಚಂದ್ರ ನೋಡಿದ್ವಲ್ಲ, ನಾನು ಉದಯ ಚಂದ್ರ, ಆ ಚಂದ್ರ ಅಲ್ಲ ಮೇಲಿರುವಂತ ಚಂದ್ರ ನೋಡಿದ್ವಿ.
ಚಂದ ಅಂತ ಒಂದು ಚಿತ್ಕೊಳ್ಬೋದು. ಅದು ಯಾರಾದ್ರೂ ಅದನ್ನ ನೋಡಿದ್ರೆ ಚಂದ ಅಂತ ಅನಿಸ್ಬೇಕಷ್ಟೇ. ಆಯ್ತಾ, ಚಂದ ಅಂತ ಒಂದು ಚಿತ್ಕೊಳ್ಬೋದು, ಸಿಂಪಲ್ ಅಷ್ಟೇ. ತುಂಬ ದೊಡ್ಡದೇನು ಬೇಡ, ಚಿಕ್ಕದಾಗ ಒಂದು ಚಂದ ಒಂದು ಚಿತ್ಕೊಳ್ಬೋದು. ನಿಮಗೆ ಚಂದ ಅಂತ ಹೇಳಿದ್ದೀನಪ್ಪ, ಮತ್ತೆ ಪ್ರಶ್ನೆ ಕೇಳ್ಬಾರ್ದು. ಉದಯ ಚಂದ್ರನ್ನ ಪಡೆಯಕ್ಕಾಗಲ್ಲ. ಓಕೆ ಫೈನ್, ಆಯ್ತಾ. ಈಗ ಪೆನ್ ಕ್ಯಾಪ್ ಹಾಕ್ತು, ಆಯ್ತಾ. ಈಗ ನಿಮ್ದು ತಲೆ ಎಲ್ಲ ಓಪನ್ ಮಾಡಿ, ಬಹಳ ಇಂಪಾಕ್ಟ್ ಇದೆ, ಆಯ್ತಾ. ಏನೊಂದು ಪ್ರಶ್ನೆ ಬರೆದಿದ್ದೀನಿ, ಆಗಲೇ ನಿಮ್ಮನ್ನೆಲ್ಲ ಕೇಳಿದೆ ಹೂ ಆಗಿ ಅಂತ. ಅವಾಗ ನಿಮ್ಗೆ ನೀವೇ ಒಂದು ಪ್ರಶ್ನೆ ಹಾಕೊಂಡಿರ್ತೇವೆ, ಎಸ್ ಹೂ ಆಮ್ ಐ, ನಾನು ಯಾರು, ನಿಮ್ಗೆ ಏನೋ ಕೇಳ್ತಾನಲ್ಲಪ್ಪ ಅಂತ ಅನ್ಕೊಂಡಿರ್ತೇವೆ. ಈಗ ಅದಕ್ಕೊಂದು ಸಣ್ಣ ಪ್ರಯತ್ನ ಉತ್ತರ ಕಂಡಿದೆ, ಇದೇ ಫೈನಲ್ ಅಲ್ಲ, ಅಲ್ಟಿಮೇಟ್ ಅಲ್ಲ, ಸಣ್ಣ ಪ್ರಯತ್ನ. ಏನಪ್ಪ ಉತ್ತರ? ಬಹಳ ಸಿಂಪಲ್. ಈಗ ನೋಡಿ, ಸ್ವಲ್ಪ ಪೆನ್ ಕ್ಯಾಪ್ ಹಾಕ್ತು, ಪೆನ್ ಕ್ಯಾಪ್ ಹಾಕ್ತು, ಆಯ್ತಲ್ಲ. ಪೆನ್ನಿಂದ ಮತ್ತಿನ್ನೇನು ಬರಿಬಾರ್ದು. ಹಾಂ, ಏನಪ್ಪ ಮೊದಲನೇದು, ಇದನ್ನ ಸೈಕೋಮೆಟ್ರಿಕ್ ಅನಾಲಿಸಿಸ್ ಅಂತ ಹೇಳ್ತಾರೆ ಅಂತ ಆಗಲೇ ಹೇಳಿದೆ, ಆಯ್ತಲ್ಲ. ಯಾಕೆಂದ್ರೆ ಮನುಷ್ಯ ಯಾವಾಗಲೂ ಮೂರು ಸ್ಥಿತಿಲಿ ಇರೋಕ್ಕೆ ಸಾಧ್ಯ. ಯಾವ್ದಾವ ಒಂದು ಸ್ಥಿತಿ, ಒಂದು ಎಚ್ಚರ ಸ್ಥಿತಿ, ಜಾಗೃತ, ಆಯ್ತಲ್ಲ, ಅಲರ್ಟ್ ಆಗಿರ್ತಾರೆ ಯಾವ, ಆಯ್ತಲ್ಲ, ಅಂದ್ರೆ ಹಾ ಅಂತ ಅಂತೀವಿ, ಅದು ಜಾಗೃತ, ಆಯ್ತಾ. ಎರಡನೇದು ಮೂರ್ಛೆ, ಬಾಂಬ್ ತಗೊಂಡು ಎತ್ತಾಕೋ ನಿಮ್ಗೆ ಗೊತ್ತಾಗಲ್ಲ, ಆಯ್ತಲ್ಲ. ಒಂದು ಕಾನ್ಶಿಯಸ್ ಆಗಿರ್ತೀವಿ, ಇನ್ನೊಂದು ಅನ್ಕಾನ್ಶಿಯಸ್ ಆಗಿರ್ತೀವಿ, ಆಯ್ತಾ. ಜಾಗೃತಿ ಮೂರ್ಛೆ, ಆಯ್ತಾ. ಅದು ಮಧ್ಯೆ ಇನ್ನೊಂದಿದೆ, ಅದನ್ನ ಸಬ್ ಕಾನ್ಶಿಯಸ್ ಅಂತ ಕರಿತೀವಿ, ಆಯ್ತಲ್ಲ. ಅದು ಒಂದು ಸೊ ಈ ಮನುಷ್ಯ ಯಾವ್ದಾದ್ರು ಅರೆ ಪ್ರಜ್ಞೆ ಅಲ್ಲ, ಸರಿ ಇಲ್ಲ ತಪ್ಪ ಪರ ಬೇಗ ಆಗಿಬಿಡುತ್ತೆ, ಆಯ್ತಲ್ಲ. ಸೊ ಇದು ಆಯ್ತಲ್ಲ, ಸಬ್ ಕಾನ್ಶಿಯಸ್ ಅಂತ ಹೇಳ್ತೀವಿ, ಆಯ್ತಲ್ಲ. ಅದನ್ನ ಸುಪ್ತ ಪ್ರಜ್ಞೆ ಅಂತ ಹೇಳ್ತೀವಿ ಕನ್ನಡದಲ್ಲಿ, ಸರಿನ ಇಲ್ಲ ಇವ್ರಿ, ಆಯ್ತಲ್ಲ. ಓಕೆ ಫೈನ್. ಸೊ ಈ ಮೂರು ಅವಸ್ಥೆಯಲ್ಲಿ ಇರ್ತೀವಿ. ಆದರೆ ಮನುಷ್ಯನ ಯಾವಾಗಲೂ ನಿಮ್ಮ ಸುಪ್ತ ಮನಸ್ಸೇನಿದೆ ಅದು ರಿಮೋಟ್ ಕಂಟ್ರೋಲ್ ತರ ಕಂಟ್ರೋಲ್ ಮಾಡ್ತಾ ಇರ್ತೀವಿ. ವೆರಿ ಇಂಪಾರ್ಟೆಂಟ್. ಉದಾಹರಣೆಗೆ ರಾತ್ರಿ 12 ಗಂಟೆಯಲ್ಲಿ ನೀವೇನಾದರೂ ಸ್ಮಶಾನದ ಪಕ್ಕದಲ್ಲಿರೋ ಹುಣಸೆ ಮರದ ಪಕ್ಕ ನಡ್ಕೊಂಡು ಹೋಗ್ತಾ ಇದ್ರೆ ನಿಮ್ಗೆ ಏನಿಸುತ್ತೆ? ಇದೇನೋ ಅಂತ ಹಿಂಗ್ ಅನ್ಕೊಂಡೇ ಹೋಗ್ತೀವಿ, ರಾಮ 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 ಅಂತ ಅನ್ಕೊಂಡು ಹೋಗ್ತೀವಿ, ಹೌದಲ್ಲ. ನೀವ್ ಯಾವತ್ತಾದ್ರೂ ದೆವ್ವ ನೋಡಿದೀರ? ಅದು ನಿಮ್ ದೆವ್ವ ಇದೆ ಅಂತ ಅನ್ಸುತ್ತೆ. ಹೇ ಬಿಡುದಿ, ನಮ್ಮ ಅಜ್ಜಿ ಹೇಳ್ತಿದ್ವು ಅಂತ. ನಿಮ್ ಅಜ್ಜಿ ಏನೋ ನೋಡಿದಾಗ ಅವ್ರು ಅಜ್ಜಿ ಹೇಳು, ಆಯ್ತಲ್ಲ. ಅಷ್ಟೇ, ಯಾರು ನೋಡಿರಲ್ಲ, ಆದ್ರೆ ಆ ಸುಪ್ತ ಮನಸ್ಸು ನನಗೆ ಕನ್ಫರ್ಮ್ ಆಗ್ಬಿಟ್ಟಿರುತ್ತೆ. ಚಿಕ್ಕ ವಯಸ್ಸಲ್ಲಿ ನಿಮ್ಮ ಅಜ್ಜಿ ಪಕ್ಕ ಕೂರ್ಸ್ಕೊಂಡು ಮಗ ಮಶಾನ ಹೋಗ್ಬಿಡ, ಹುಣಸೆ ಮಗದಲ್ಲಿ ದೆವ್ವ ಆಗ್ತದೆ ಹೇಳುತ್ತೆ. ಅದು ಸುಪ್ತ ಮನಸ್ಸಲ್ಲಿ ಎಂಟ್ರಿ ಆಗಿ ಹೋಗಿರುತ್ತೆ. ಸೊ ಅದ್ರಿಗೆ ಹೋದಾಗೆಲ್ಲ ಸುಪ್ತ ಮನಸ್ಸು ಹೇಳುತ್ತೆ, ಏ ದೆವ್ವ ಇದೆ, ದೆವ್ವ ಇದು, ಅಲ್ಲಿ ಏನೂ ಇಲ್ಲ, ಅಂದ್ರೆ ಸುಪ್ತ ಮನಸ್ಸು ಹೇಳ್ತಾರೆ. ಅದೇ ತರ ಮೈಂಡ್ ಸೆಟ್, ಹೌದಲ್ಲ ಸರ್. ಈಗ ನೀವೆಲ್ಲ ಏನ್ ಆನ್ಸರ್ ಬರ್ದಲ್ಲ, ಅದೆಲ್ಲ ನಿಮ್ ಸುಪ್ತ ಮನಸ್ಸು ಬರ್ದಿರೋದು, ನೀವಲ್ಲ, ಆಯ್ತಲ್ಲ, ನಿಮ್ ಸುಪ್ತ ಮನಸ್ಸು. ಸೊ ನಿಮ್ ಸುಪ್ತ ಮನಸ್ಸು ಏನ್ ಬರ್ದಿದೆ ಅದು 100%-100% ಪಕ್ಕ ಇರುತ್ತೆ, ತಪ್ಪಾಗಿರೋದು, ಆಯ್ತಲ್ಲ. ನಾನು ಕ್ವಶನ್ ಮಾತ್ರ ಕೇಳಿದೆ, ಆನ್ಸರ್ ಹೇಳಿದ್ನ, ಆನ್ಸರ್ ನೀವೇ ಬರ್ದಿದ್ದೀವಿ, ಆಯ್ತಲ್ಲ. ಇದು ಒಂದು ಅನಾಲಿಸಿಸ್ ಪ್ರಕಾರ 97% ಆಕ್ಯುರೇಸಿ ಇರುತ್ತೆ, 97%. ಇನ್ 3% ಆ ಕಡೆ ಈ ಕಡೆ ಹೋಗ್ಬೋದು, 97% ಆಕ್ಯುರೇಟ್ ಆಗಿರುತ್ತೆ. ಇದಕ್ಕಿನ್ನ ಒಂದಷ್ಟು ಕ್ವಶನ್ಗಳಿದೆ, ಆಯ್ತಲ್ಲ, ಬೇಡ, ಟೈಮ್ ಇಲ್ಲ. ಓಕೆ, ಇದು ಬಹಳ ಇಂಪಾರ್ಟೆಂಟ್. ಇವಾಗ ನಾನು ಇದನ್ನು ಸುಮ್ಮನೆ ಅನಲೈಸ್ ಮಾಡ್ತೀನಿ, ದಯವಿಟ್ಟು ಯಾರು ಏನು ಬೇಜಾರು ಮಾಡ್ತೀವಿ, ದಯವಿಟ್ಟು ಯಾರು ಪಕ್ಕದವ್ರ ಜೊತೆ ಚರ್ಚೆ ಮಾಡ್ಬೇಕು, ಆಯ್ತಲ್ಲ. ನಗು ಬೇಕು ಅಂದ್ರೆ ನಕ್ಕೊಳ್ಳಿ ಅಷ್ಟೇ, ಪಕ್ಕದವ್ರು ಅಂತ ಹೋಗ್ಬೇಕು, ಆಯ್ತಲ್ಲ. ಬಹಳ ಸಿಂಪಲ್, ಸೀರಿಯಸ್ ಮಾತ್ರ. ಯಾಕೆ ಸೀರಿಯಸ್ ಅಪ್ಪ ಅಂತಂದ್ರೆ, ಇದು ಯಾರಿಗೆ ಸಂಬಂಧಪಟ್ಟಿದ್ದು?